ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸಾಧನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಹೆಣ್ಮಕ್ಳು ವಾರ ಮಾಡಬೇಕು. ವಾರ ಮಾಡುವಾಗ ಏನು ಮಾಡ್ತಾರೆ? ಸೋಮವಾರ ಆಗಿರಲಿ, ಗುರುವಾರ ಆಗಿರಲಿ, ಶುಕ್ರವಾರ ಆಗಿರಲಿ, ನಿಮ್ಮ ನಿಮ್ಮ ದಿವಸಗಳನ್ನ ನೀವು ಚಾಯ್ಸ್ ಮಾಡ್ಕೊಂಡಿರ್ತೀರ. ನೀವು ಆ ದಿವಸಗಳನ್ನ ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಆದರೆ ಏನಾಗುತ್ತೆ ಅಂದರೆ, ಬೆಳಗ್ಗೆನೆ ಕೆಲಸಗಳನ್ನ ಮುಗಿಯೋದೇ ಇಲ್ಲ. ತಿಂಡಿ ಮಾಡೋದು ನಮ್ಮ ಹೆಣ್ಮಕ್ಳು 12 ಗಂಟೆ, 1 ಗಂಟೆ, ಇನ್ನೂ ಕೆಲವರು ಇನ್ನೂ ಬುದ್ಧಿವಂತರಿರ್ತಾರೆ, 3 ಗಂಟೆಗೆಲ್ಲ ತಿಂಡಿ ಮಾಡ್ತಾ ಇರ್ತಾರೆ. ಇವತ್ತು ಆ ಕೆಲಸಗಳನ್ನ ಮಾಡಬೇಡಿ. ಬೆಳಗ್ಗೆನೆ ನೀವು ವಾರ ಮಾಡಿಬಿಟ್ಟು ಮಕ್ಕಳ ಜೊತೆ ಆರಾಮಾಗಿ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ತಿಂಡಿ ತಿನ್ಬೋದು. ಅದಕ್ಕೆ ಕೆಲವು ಟಿಪ್ಸ್ ಹೇಳ್ತಾ ಇದ್ದೀನಿ. ಹಾಗಂತ ಹೇಳ್ಬಿಟ್ಟು ಹಿಂದಿನ ದಿವಸ ಪೂರ್ತಿ ಕಷ್ಟಪಡಬೇಕಾ ಅಂತ ಕೇಳಿದ್ರೆ, ಇಲ್ಲ. ನಾನಿವಾಗ ನೆಲ ವರ್ಸಕ್ಕೆ ಸ್ಟಾರ್ಟ್ ಮಾಡಿರೋದು 3:30. 6:30ಗೆಲ್ಲ ಈ ಕೆಲಸಗಳನ್ನ ಮುಗಿದೋದ್ರೆ ವಾರ ಮಾತ್ರ ಫಟಾಫಟ್ ಅಂತ ಶುರುವಾಗ್ಬಿಡುತ್ತೆ. ಮನೇಲಿ ಎಷ್ಟು ಜನ ಇದ್ರೂ ಒಬ್ಬರೇ ಕೆಲಸ ಮಾಡಬೇಕು ಅಂತ ಇರೋರಿಗೂ ಹೆಲ್ಪ್ ಆಗುತ್ತೆ. ಇಲ್ಲ ನಂತರ ಮನೇಲಿ ಒಬ್ಬಳೇ ಇದ್ದು ಎಲ್ಲ ಕೆಲಸಗಳನ್ನೂ ನಾನು ಒಬ್ಬಳೇ ಮಾಡಬೇಕು ಅನ್ನೋರಿಗೂ ಹೆಲ್ಪ್ ಆಗುತ್ತೆ. ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಒಬ್ಬಳೇ ಮನೇಲಿ ಕೆಲಸ ಮಾಡ್ಕೊಳ್ಳೋರಿಗಂತೂ ಇದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂದರೆ, ಹಿಂದಿನ ದಿವಸನೇ ನೀವು ನೆಲ ಒರೆಸಿ ಇಟ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ ನಾಳೆ ದಿವಸ. ಅದರಲ್ಲೂ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಂತೂ ಹಿಂದಿನ ದಿವಸನೇ ನೀವು ಇಷ್ಟು ಪ್ರಿಪ್ರೇಷನ್ಸ್ನ ಮಾಡಿ ಇಟ್ಕೊಂಡ್ರಂತೂ ಯಾವುದೇ ಕಾರಣಕ್ಕೂ ಬೆಳಗ್ಗೆ ತೊಂದರೆ ಆಗೋದಿಲ್ಲ. ನೀವು 1 ಅವರ್ ನೆಲ ಒರೆಸ್ತೀರಾ ಅಂದರೆ, ಬೆಳಗ್ಗೆ ಎದ್ದು 1 ಅವರ್ ಅದನ್ನು ಬೇರೆ ಕೆಲಸಗಳನ್ನ ಯೂಸ್ ಮಾಡ್ಕೋಬೋದು. ಏನೋ ನಿಮಗೆ ಹೆಲ್ತ್ ಬೆನಿಫಿಟ್ ಸಿಗೋ, ಇಲ್ಲ ಏನೋ ಒಂದು ಇನ್ನೂ ಒಂದು ನಿಮಗೇನು ಖುಷಿ ತರುತ್ತೋ ಆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹಿಂದಿನ ದಿವಸ 1-2 ಅವರ್ ನೀವು ಕಷ್ಟಪಟ್ಬಿಟ್ರೆ ಸಾಕು, ಬೆಳಗ್ಗೆ ಎದ್ಬಿಟ್ಟು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ 10 ಗಂಟೆಗೆಲ್ಲ ಕೆಲಸ ಮುಗಿಸಿ ನಿಮ್ಮದೇ ಆದ ಕೆಲಸಗಳಿಗೆ ನೀವು ಆರಾಮಾಗಿ ಹೋಗ್ಬೋದು. ನಾನು ಅದಕ್ಕೆ ಏನು ಮಾಡ್ತೀನಿ, ಹಿಂದಿನ ದಿವಸ ಪೂರ್ತಿ ನೆಲ ಒರೆಸ್ತಾ ಇದ್ದೀನಿ. ನಾನು ಯಾವುದೇ ಫೆನಾಯಿಲ್ ಹಾಕಿ ಒರೆಸೋದಿಲ್ಲ. ಸ್ವಲ್ಪ ಗಂಜಲ ಹಾಕ್ತೀನಿ, ಇನ್ನೊಂದು ಬಕೆಟಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಲ್ರೆಡಿ ಗಂಜಲ ಹಾಕಿ ಒರೆಸ್ಕೊಂಡಿದ್ದಾಗಿತ್ತು, ಅದಕ್ಕೆ ಇವಾಗ ಉಪ್ಪು ಹಾಕ್ಬಿಟ್ಟು ಒರೆಸ್ಕೋತಾ ಇದ್ದೀನಿ. ಒರೆಸೋದನ್ನೇ ತೋರಿಸಿದ್ರೆ ತುಂಬ ಲಾಂಗ್ ಆಗುತ್ತೆ. ಇವಾಗ ಈಚೆ ಕಡೆ ಬಂದ್ವಿ, ಕಾಂಪೌಂಡೂ ನಮಗೆ ಸ್ವಲ್ಪ ದೊಡ್ಡದೇ ಇದೆ. ಅಲ್ಲಿ ಒಂದು ಕಬ್ಬು ಬಿದೋಗಿತ್ತು, ನಮ್ಮದು ಕಾಂಪೌಂಡ್ ಒಳಗಡೆನೇ ಇದೆ. ಅಭಿನವ್ ನೋಡಿ ಕಬ್ಬು ಎಲ್ಲ ನೀಟಾಗಿ ಬಿಡಿಸ್ತಾ ಇದ್ದಾನೆ. ನಂಜುಂಡೇಶ್ವರ್ ಇದ್ದರೆ ನನಗೂ ಅವನಿಗೂ ಇಬ್ಬರಿಗೂ ಸಿಗಿದ್ಬಿಟ್ಟು ಕೊಡ್ತಿದ್ರು. ನಂಜುಂಡೇಶ್ವರ್ ಇಲ್ಲದೇ ಇರೋದ್ರಿಂದ ಪಾಪ ಅವನು ಒಬ್ಬನಿಗೆ, ಅವನಿಗೆ ಮಾಡ್ಕೊಳ್ಳೋದೇ ಕಷ್ಟ. ಇನ್ನು ನಾನು ಬೇರೆ ಇನ್ನೆಲ್ಲಿ ಹೇಳಿ, ನಾನು ಅದಕ್ಕೆ ಏನೂ ಹೇಳಿಲ್ಲ. ಕಟ್ ಮಾಡಿಕೊಟ್ಟ ನನಗೂ, ಆದರೆ ನಂಗೆ ಸಾಕಾಗೋಷ್ಟು ಕಟ್ ಮಾಡಲಿಲ್ಲ. ಪಾಪ ಒಂದು ಪೀಸ್ ಕಟ್ ಮಾಡಿ ಕೊಟ್ಟ ಅವನು. ಮೋಡ ಕವಿದ ವಾತಾವರಣ. ನಾವಂತೂ ಬಿಸಿಲು ನೋಡಿ ಅದು ಎಷ್ಟು ದಿವಸ ಆಗಿದೆಯೋಪ್ಪ, ಬಿಸಿಲೇ ಬರ್ತಾ ಇಲ್ಲ. ಬಟ್ಟೆಗಳನ್ನೆಲ್ಲ ಫ್ಯಾನ್ ಕೆಳಗಡೆ ಎಲ್ಲ ಒಣಗಿಸ್ಕೊತಾ ಇದ್ದೀವಿ, ಏನೂ ಮಾಡೋಕ್ಕಾಗೋದಿಲ್ಲ. ಮಳೆಗಾಲ ಅಂದರೆ ಹಿಂಗೆ ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ, ಅಯ್ಯೋ ಸಾಧು ಇದ್ಯಾವ ಸೀಮೆ ಮಳೆಗಾಲನೇ, ಒಲೆಯಲ್ಲೆಲ್ಲ ಒಣಗಿಸ್ಕೊತಾ ಇದ್ರಂತೆ ಬಟ್ಟೆನ. ಅಂದರೆ ಒಲೆ ಮೇಲೆ ಏನಾದರೂ ಪ್ಲೇಟ್ ಏನಾದರೂ ಹೆಂಚೇನಾದರೂ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ಬಟ್ಟೆ ಒಣಗಿಸ್ಕೊತಾ ಇದ್ರಂತೆ. ಅಷ್ಟೊಂದು ಮಳೆ ಬರ್ತಿತ್ತಂತೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದೇನೇನು ಅಲ್ಲ ಬಿಡು ಸಾಧು ಅಂತ ಹೇಳ್ತಾ ಇರ್ತಾರೆ. ಓಕೆ, ಏನು ಮಾಡೋಕ್ಕಾಗಲ್ಲ, ನಾವೂ ಫ್ಯಾನ್ ಕೆಳಗಡೆ ಹಾಕಿ ಒಣಗಿಸ್ಕೊತಾ ಇದ್ದೀವಿ. ಇವಾಗ ನಾನು ಕಾಂಪೌಂಡ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಈ ಮಳೆಗಾಲ ಬಂದುಬಿಟ್ರೆ ಸಾಕು, ನಮ್ದು ಇನ್ನೂ ರೋಡ್ ಬೇರೆ ಆಗಿಲ್ಲ, ಸಿಕ್ಕಾಪಟ್ಟೆ ಮಣ್ಣು ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಬಂದುಬಿಟ್ರಂತೂ ಮನೆ ಒಳಗಡೆ ಅದರಷ್ಟು ಕದೆ ಬಂದುಬಿಡುತ್ತೆ, ಓಡಾಡ್ತಾ ಓಡಾಡ್ತಾ ಓಡಾಡ್ತಾ. ಅದಕ್ಕೆ ಏನು ಮಾಡ್ತಿದ್ದೀನಿ, ಮನೆ ನೆಲ ಒರೆಸಿದ ತಕ್ಷಣ ನಾನೇನು ಮಾಡ್ತಾ ಇದ್ದೀನಿ, ಕಾಂಪೌಂಡ್ ಒರೆಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಕಾಂಪೌಂಡ್ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ. ಇವಾಗ ಇನ್ನೊಂಚೂರು ಕೊನೆಗೆ ಇನ್ನು ಬಾಕ್ಲಿಗೆ ಒಂಚೂರು ರಂಗೋಲೆ ಇಟ್ಬಿಟ್ಟು ಹೋಗ್ಬಿಡ್ತೀನಿ. ಪ್ಯಾಸೇಜ್ ಇದ್ದರೆ, ಕಾಂಪೌಂಡ್ ಇದ್ದರೆ ಹಿಂದಿನ ದಿವಸನೇ ಕ್ಲೀನ್ ಮಾಡಿಬಿಟ್ಟಿಡಿ. ಆವಾಗ ನೋಡಿ ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗಲ್ಲ. ನಾನು ಕಸ ಎಲ್ಲ ಬಿಸಾಕ್ಬಿಟ್ಟು ಡಸ್ಟ್ಬಿನ್ ಕೂಡ ಕ್ಲೀನ್ ಮಾಡಿರ್ತೀನಿ. ನಾನು 2-3 ಇಟ್ಟಿದ್ದೀನಿ, ಹಸಿ ಕಸಕ್ಕೊಂದು, ಒಣ ಕಸಕ್ಕೊಂದು. ಆ ಥರ ಹಸಿ ಕಸ ಇಲ್ಲೇ ಹಾಕೋತೀವಿ ಗುಂಡಿ ಎಲ್ಲ ತೋಡ್ಬಿಟ್ಟು, ಒಣ ಕಸಕ್ಕೆ ಮಾತ್ರ ಕಸನವ್ರು ಬಂದಾಗ ಹಾಕ್ತೀವಿ. ತುಂಬ ದಿವಸ ಇಟ್ಟಿದ್ರು ಅದೇನೂ ಆಗಲ್ಲ. ಒಂದು 2-2 ಬಕೆಟ್ ಇಟ್ಟಿರ್ತೀನಿ, ಅಂದರೆ ಪೇಪರು ಅಭಿನವ್ದು, ಇಲ್ಲ ನಾವೇನಾದರೂ ಗ್ರೋಸರೀಸ್ ತಂದಿದ್ರೆ ಅದರದ್ದು ಪ್ಯಾಕೆಟು ಆ ಥರದ್ದನ್ನೆಲ್ಲ ಇಟ್ಟಿರ್ತೀನಿ. ಅದಕ್ಕೆ 2-3 ಇಟ್ಟಿದ್ದೀನಿ, ಅದನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಇಟ್ಬಿಡ್ತೀನಿ. ಮಳೆಗಾಲ ಆಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಕಾಂಪೌಂಡಿಗೆಲ್ಲ ನೀರು ಹಾಕಿ ತೊಳೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಬೇಸಿಗೆ ಕಾಲದಲ್ಲಿ ಇಷ್ಟೊಂದು ಕಷ್ಟವೇ ಇರೋದಿಲ್ಲ. ಸುಮ್ಮನೆ ಮಾಪಲ್ಲಿ ಒರೆಸ್ಕೊಂಡು ಬಂದುಬಿಟ್ರೆ ಸಾಕು, ನೀರು ಬಿಟ್ಬಿಟ್ಟು ಅಂದರೆ ಒಂದು 2-3 ಬಕೆಟ್ ನೀರನ್ನ ಚೇಂಜ್ ಮಾಡ್ಬಿಡ್ತೀನಿ. ಆವಾಗ ಏನು ಮಾಡ್ಬಿಡ್ತೀನಿ, ನೀರು ಬಿಟ್ಬಿಟ್ಟು ಒಂದ್ಸತಿ ಒರೆಸ್ತೀನಿ, ಹಾಗೆ ಒಂದ್ಸತಿ ಒರೆಸ್ತೀನಿ, ಆವಾಗ ಟೆನ್ಷನ್ ಇರಲ್ಲ. ಈ ಮಳೆಗಾಲ ಬಂತು ಅಂದರೆ ಗಾಡಿ ಬಂದು ಹೋದಾಗೆಲ್ಲನೂ ಗಲೀಜಾಗ್ತಾನೆ ಇರುತ್ತೆ.
ಆಮೇಲೆ ನಾನೇನು ಮಾಡಿಬಿಡ್ತೀನಿ ಅಂದರೆ ರಂಗೋಲೆ ಇಟ್ಬಿಟ್ಟಿರ್ತೀನಿ. ಯಾಕೆಂದರೆ ನಮ್ಮ ಸ್ವಲ್ಪ ಇಂಟೀರಿಯರ್ ಆಗುತ್ತೆ, ಬೆಳಗ್ಗೆ 4 ಗಂಟೆ 3 ಗಂಟೆಗೆಲ್ಲ ಎದ್ದು ರಂಗೋಲೆ ಇಡೋದೆಲ್ಲ ತುಂಬಾ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡಿಬಿಡ್ತೀನಿ ಅಂದರೆ ಹಿಂದಿನ ದಿವಸನೇ ಅಂದರೆ ಕಾಂಪೌಂಡ್ ಎಲ್ಲ ತೊಳೆದು ಈಚೆಗಡೆ ಬಾಗಿಲೆಲ್ಲ ಒರೆಸ್ಬಿಟ್ಟು ಅವತ್ತಿನ ದಿವಸನೇ ರಂಗೋಲೆ ಇಟ್ಬಿಟ್ಟು ಬಿಟ್ಬಿಡ್ತೀನಿ. ನಾನಂತೂ ಬೆಳಗ್ಗೆ ಹೊತ್ತು ಅಷ್ಟೊತ್ತಿನಲ್ಲೆಲ್ಲ ಈಚೆ ಬರಲ್ಲ, ಸ್ವಲ್ಪ ಇಂಟೀರಿಯರ್ ಆಗಿರೋದ್ರಿಂದ ಹಾಗೆ ಮಾಡ್ತೀವಿ. ಇಂಟೀರಿಯರ್ ಅಲ್ಲದೆ ಇದ್ರೂ ಕೂಡ ಅಷ್ಟೊತ್ತಿನಲ್ಲೆಲ್ಲ ಈಚೆ ಬರೋದಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ಅಲ್ಲಿ ಏನು ಮಾಡಿಬಿಡಿ ಅಂದರೆ ಅವಾಗಲೇ ಎಲ್ಲ ಆವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊಬಿಡಿ. ಚಾರಿ ನೋಡಿ ಮೇಲ್ಗಡೆ ಹೋಗ್ಬಿಟ್ಟಿದ್ದಾಳೆ, ಅದು ಹೆಂಗೆ ಹೋದ್ಲು ಅಂತಲೇ ಗೊತ್ತಿಲ್ಲ. ಅಲ್ಲಿ ಮೇಲ್ಗಡೆ ಬೇರೆನೂ ಒಂದು ಡೋರ್ ಇದೆ, ಅಲ್ಲಿ ಹೋಗ್ಬಿಟ್ಟು ಕುಯ್ಯಾ ಕುಯ್ಯಾ ಅಂತ ಅಳ್ತಾ ಇದ್ಲು. ಅಡ್ವೆಂಚರಸ್ ಚಾರಿ ಆಗಿದ್ದಾಳೆ, ಸಿಕ್ಕಾಪಟ್ಟೆ ಈ ಥರದನ್ನೆಲ್ಲ ತುಂಬ ಮಾಡ್ತಾನೆ ಇರ್ತಾಳೆ. ಅಲ್ಲಿಂದ ನೆಕ್ಸ್ಟ್ ನಾನೇನು ಮಾಡಿದ್ದೀನಿ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಬಂದು, ಅಂದರೆ ನೆಲ ಎಲ್ಲ ಒರೆಸಿದ್ನಲ್ಲ ಈಚೆಗಡೆನೂ ಬೇರೆ ಕಾಂಪೌಂಡ್ ಎಲ್ಲ ತೊಳೆದಿದ್ನಲ್ಲ, ಅದಕ್ಕೆ ಒಳಗಡೆ ಬರೋವಾಗ ಕೈಕಾಲು ಮುಖ ತೊಳೆದು ಬಂದಿದ್ದೀನಿ. ಲೈಟ್ ಹಾಕೋಕ್ಕಿಂತ ಮುಂಚೆನೇ ಪಾತ್ರೆಗಳನ್ನ ತೊಳ್ಕೊಂಡ್ಬಿಟ್ರೆ ಲೈಟ್ ಹಾಕಿದ್ಮೇಲೆ ಪಾತ್ರೆ ತೊಳಿಬಾರ್ದು ಅಂತಾರೆ, ಅದಕ್ಕೆ ಲೈಟಿಗಿಂತ ಮುಂಚೆನೇ ಪಾತ್ರೆಗಳನ್ನ ತೊಳ್ಕೊಂಡ್ಬಿಡ್ತೀನಿ. ಯಾವಾಗಲೂ ಅಷ್ಟೇ, ಪಾತ್ರೆಗಳನ್ನ ತುಂಬ ರಾಶಿ ಹಾಕ್ಕೊಂಡು ಗುಡ್ಡೆ ಹಾಕ್ಕೊಂಡು ತೊಳಿಬಾರ್ದು. ಬೆಳಗ್ಗೆ ತಿಂಡಿ ತಿಂದಿರೋದಿಂದ ಹಿಡಿದು ನಾಳೆ ಬೆಳಗ್ಗೆ ತಿಂಡಿ ಮಾಡೋಕ್ಕಿಂತ ಮುಂಚೆ ಪಾತ್ರೆ ತೊಳೆಯೋರೇ ಜಾಸ್ತಿ. ಆ ಥರ ಯಾವತ್ತೂ ಮಾಡಬೇಡಿ, ಯಾಕೆಂದರೆ ಅದರಿಂದ ಸೊಳ್ಳೆಗಳು ಸ್ಟಾರ್ಟ್ ಆಗಿರುತ್ತೆ. ಸುಮ್ಮನೆ ಅದೆಲ್ಲ ರಿಸ್ಕು, ಗುಡ್ಡೆ ಹಾಕ್ಕೊಂಡು ಒಬ್ರು ತೊಳ್ಕೊಡು ಒಬ್ರು ಉಜ್ಜಿಕೊಡು, ಜನ ಜಾಸ್ತಿ ಇರೋರಾದರೆ ನಡೀತದೆ. ಹಿಂಗೆ ನಮ್ಮಂಥವ್ರು ಒಬ್ಬೊಬ್ಬರೇ ಇದ್ದರೆ ಅದನ್ನೆಲ್ಲ ಒಬ್ಬರೇ ಮಾಡಬೇಕು. ತಿಂಡಿ ಮಾಡೋದು ಯಾವಾಗ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು ಯಾವಾಗ, ಗಂಡಂಗೆ ಅಡುಗೆ ಮಾಡೋದು ಯಾವಾಗ, ಎಷ್ಟು ಕೆಲಸಗಳು. ನಾವಿನ್ನೂ ತಿಂಡಿನೇ ತಿಂದಿರಲ್ಲ, ಅವ್ರಾಗಲೇ ಊಟಕ್ಕೆ ಬಂದಿರ್ತಾರೆ. ಆ ಥರ ಆಗೋ ಟೈಮ್ನಲ್ಲಿ ನೀವು ರಾಶಿ ಪಾತ್ರೆ ಹಾಕ್ಕೊಂಡು ತೊಳೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆವಾಗವಾಗ ನಾನು ಮಧ್ಯಾಹ್ನ ಅಡುಗೆ ಮಾಡಿದ್ದು ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದಷ್ಟೂ ತೊಳೆದುಬಿಟ್ಟು ಇಡ್ತಾ ಇದ್ದೀನಿ. ಬೇರೆ ಯಾವಾಗಲೂ ಅಷ್ಟೇನೆ ರಾಶಿಗಟ್ಟಲೆ ಪಾತ್ರೆ ನಾನಂತೂ ಇಟ್ಕೊಳಲ್ಲ. ಏನೋ ಹುಷಾರಿಲ್ಲ ಅಂತ ಹೇಳಿದ್ರು ಬಿಸಿನೀರು ಇಟ್ಕೊಂಡಾದರೂ ಪಾತ್ರೆ ತೊಳಿತೀನಿ, ಪಾತ್ರೆ ಮಾತ್ರ ಬಿಟ್ಟಿರಲ್ಲ. ಪಾತ್ರೆ ಬಿಟ್ಟರಂತೂ ನೀವು ಇನ್ನೇನು ಕೆಲಸಗಳನ್ನೇ ಮಾಡೋಕ್ಕಾಗ, ಅದೇ ಒಂದು ದೊಡ್ಡ ಕಚೇರಿ ಥರ ಆಗಿಬಿಟ್ಟಿರುತ್ತೆ ನಮಗೆ. ಈ ಥರ ಕ್ಲೀನಿಂಗ್ ಮಾಡೋವಾಗ ನಾನೇನು ಮಾಡ್ತೀನಿ ಅಂದರೆ ಬೆಳಗ್ಗೆನೆ ಒಂದು ಸಾಂಬಾರು ಮಾಡಿಬಿಟ್ಟಿರ್ತೀನಿ. ಆವಾಗ ಮಧ್ಯಾಹ್ನ ಅವ್ರು ಬಂದಿದ್ದ ತಕ್ಷಣ ಅನ್ನ ಮಾಡಿಕೊಡ್ಬೋದು, ಇಲ್ಲ ಅಂದರೆ ಒಂದೆರಡು ಚಪಾತಿ ಬೇಕಿದ್ರು ಹಾಕ್ಕೊಡ್ಬೋದು. ರಾತ್ರಿಗೂ ಅಷ್ಟೇ, ಬೇಕು ಅಂದರೆ 2 ಮುದ್ದೆ ತೊಳೆಸ್ಕೊಂಡ್ರೆ ಮಸ್ತ್ ಕೆಲಸ, ಯಾವುದೇ ಕಾರಣಕ್ಕೂ ಟೆನ್ಷನ್ನೂ ಇರಲ್ಲ. ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಾನೆ ಇರಲ್ಲ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಇವಾಗ ಬೆಳಗ್ಗೆ ತಿಂಡಿ ಮಾಡೋವಾಗಲೇ ಒಂಚೂರು ಸಾಂಬಾರು ಏನಾದರೂ ಮಾಡ್ಕೊಂಬಿಡ್ತೀನಿ. ಮಧ್ಯ ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಮಾಡ್ಕೊಂಡು, ಇಲ್ಲ ನನಗೇನಾದರೂ ಬೇರೆ ಕೆಲಸಗಳಿದ್ರೆ ಮಾಡಿಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು 3 ಗಂಟೆ 3:30 ಮೇಲೆ ಈ ಥರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. 6:30 ಒಳಗಡೆ ಎಲ್ಲ ಕೆಲಸಗಳನ್ನೂ ಮುಗ್ದಿರುತ್ತೆ. ಬೆಳಗ್ಗೆ ಎದ್ದು ಕೂಡ ಸ್ನಾನ ಪೂಜೆ ಆರಾಮಾಗಿ ಮಾಡ್ಬೋದು. ಸಿಂಕಿಗೂ ಅಷ್ಟೇ, ಏನೇನಾದರೂ ಅಂದರೆ ಉಳಿದಿದ್ದು ಮಿಕ್ಕಿದ್ದು ಎಲ್ಲ ಅದರೊಳಗಡೆ ಹಾಕ್ಬಿಡಿ. ಹೋಗುತ್ತೆ ಏನೋ ಆಗಿದ್ರೆ ಮಾತ್ರ ಹಾಕಿ. ತುಂಬ ಹಾಕಿದಾಗ ಏನಾಗುತ್ತೆ ಅಂದರೆ ಅದನ್ನು ಬೇರೆ ಎತ್ತಿ ಇನ್ನೊಂದು ಬಟ್ಲಿಗೆ ಹಾಕ್ಕೊಂಡು ತಿರ್ಗಾ ಆಚೆ ಬಿಸಾಕ್ಬೇಕಾಗುತ್ತೆ. ಅದು ಒಂದು ಟಾಸ್ಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನು ಮಾಡಿ ಅಂದರೆ ಆವಾಗಿಂದ ಆವಾಗಲೇ ಏನಾದರೂ ಜಾಸ್ತಿ ಮಿಕ್ಕಿದ್ರೆ ತೊಗೊಂಡೋಗಿ ಈಚೆ ಹಾಕಿ. ಇಲ್ಲ ಅದರಲ್ಲಿ ಹೋಗುತ್ತೆ ಸಣ್ಣದೇನೋ ಅನ್ನ ಚಟ್ನಿ ಆ ಥರದ್ದು ಏನಾದರೂ ಒಂದು ಇತ್ತು ಅಂದರೆ ಮಾತ್ರ ಅಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದನ್ನು ಎತ್ತಿ ನಿಜ ನೀವು ಬೇರೆ ಕಡೆ ಹಾಕ್ಲೇಬೇಕು, ಇಲ್ಲಾಂದರೆ ಅಲ್ಲಿ ನೀರೆಲ್ಲ ಕಟ್ಕೊಳುತ್ತೆ, ಹೆಂಗೆ ಕ್ಲೀನ್ ಆಗುತ್ತೆ ಹೇಳಿ. ಅಕಸ್ಮಾತ್ ದೇವ್ರ ಸಾಮಾನು ಏನಾದರೂ ತೊಳಿಬೇಕಾದ್ರೂ ಅಷ್ಟೇ, ಹಿಂದಿನ ದಿವಸನೇ ತೊಳೆದು ಇಟ್ಕೊಂಡು ಅದಕ್ಕೆ ಅಲಂಕಾರನೂ ಮಾಡೋ ಹಾಗಿದ್ರೆ ಮಾಡಿಟ್ಬಿಡಿ. ನಾನು ಇವತ್ತೇನು ತೊಳಿತಾ ಇಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಇನ್ ಕೇಸ್ ಯಾರಾದರೂ ತೊಳೆಯೋರಿದ್ದರೆ ಇವಾಗಲೇ ಪಾತ್ರೆ ತೊಳೆದಿದ್ದ ತಕ್ಷಣನೇ ಎಲ್ಲ ತೊಳೆದುಬಿಟ್ಟು ನೀಟಾಗಿ ಎತ್ತಿಟ್ಕೊಳ್ಳಿ, ಬೆಳಗ್ಗೆ ಎದ್ದಾಗ ಟೆನ್ಷನ್ ಇರಲ್ಲ. ನೀವು ಇಷ್ಟು ಕೆಲಸಗಳನ್ನ ಮಾಡ್ಕೊಂಡಿದ್ರೆ ನೀವು ಬೆಳಗ್ಗೆ ಎದ್ದು ನಿಮಗೆ ಯಾಕೆ ಟೆನ್ಷನ್ ಆಗುತ್ತೆ? ನೀವು 6 ಗಂಟೆಗೆ ಎದ್ದಳಿ, 6:30 ಅಷ್ಟೊತ್ತಿಗೆ ಸ್ನಾನ ಆಗಿರುತ್ತೆ. ಒಂದು 7 ಗಂಟೆ 7:30ಗೆಲ್ಲ ನಿಮಗೆ ಪೂಜೆ ತಿಂಡಿ ಎಲ್ಲನೂ ಆಗೋಗಿರುತ್ತೆ. ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾನೆ ತಿಂಡಿಗೇನಾದರೂ ಹಚ್ಕೊಡೋದಿದ್ರೆ ಹಚ್ಕೊತಾ ಇದ್ರೆ, ಮಕ್ಕಳಿಗೇನಾದರೂ ಪಾಠ ಹೇಳ್ಕೊಡೋದಿದ್ರೆ ಹೇಳ್ಕೊಡ್ತಾ ಇದ್ರೆ ಮುಗ್ದೋಗುತ್ತೆ. ಇನ್ನೇನು ಟೆನ್ಷನ್ ಇರುತ್ತೆ ಹೇಳಿ? ಇಷ್ಟು ಕೆಲಸನೇ, 4-5 ಕೆಲಸಗಳನ್ನ ನೀವು ಹಿಂದಿನ ದಿವಸನೇ ಮಾಡಿಕೊಂಡ್ರೆ ಟೆನ್ಷನ್ ಇರಲ್ಲ. ಇವಾಗ ನಾನು ಪಾತ್ರೆ ತೊಳೆದಿದ್ದ ತಕ್ಷಣವೇ ಏನು ಮಾಡ್ತಾ ಇದ್ದೀನಿ, ಸಿಂಕ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಸಿಂಕ್ನ ಪಾತ್ರೆ ತೊಳೆದಿದ್ದ ತಕ್ಷಣ ಒಂದು ಸತಿ ಕ್ಲೀನ್ ಮಾಡಿ. ನಮ್ಮ ಮನೆ ಕಟ್ಟಿಸ್ದಾಗ ನೆಲ್ಲಿ ಹಾಕಿರೋದು ನೋಡಿ, ನೆಲ್ಲಿ ಮಾತ್ರ ಏನೂ ಆಗಿಲ್ಲ, ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾ ಪಾತ್ರೆ ತೊಳೆದಾಗಿಲ್ಲೆಲ್ಲನೂ ಮಿಸ್ ಮಾಡಿದೆ, ಸಿಂಕ್ನ ಕ್ಲೀನ್ ಮಾಡ್ತೀನಿ. ಹಾಗೆ ನಾನು ಸ್ಟೌವ್ನ ಮತ್ತು ಸ್ಲ್ಯಾಮ್ನ ಕೂಡ ಆವಾಗಲೇ ಒರೆಸ್ಕೊಬಿಡ್ತೀನಿ. ಮಧ್ಯಾಹ್ನ ಹೇಗಿದ್ರು ಸಾಂಬಾರು ಮಾಡಿ ಇಟ್ಟಿರ್ತೀನಲ್ವಾ, ಒಂದು ರಾತ್ರಿಗೆ 1-2 ಮುದ್ದೆನೋ ಇಲ್ಲ ಒಂದಿಷ್ಟು ರೈಸೋ ಏನಾದರೂ ಮಾಡಿಕೊಂಡ್ರೆ, ಹಿಂದಿನ ದಿವಸ ನಾವು ಇಷ್ಟು ಕೆಲಸಗಳನ್ನ ಮಾಡಿಕೊಂಡ್ರೆ
ಬೆಳಗ್ಗೆ ಎದ್ದು ಆವಾಗ ನೆಲ ಒರೆಸಿ ಆವಾಗ ಪೂಜೆ ಮಾಡಿ ಆವಾಗೆಲ್ಲ ತಿಂಡಿ ಅಡುಗೆಗಳನ್ನ ಮಾಡಿಕೊಂಡು ಕಷ್ಟಪಡೋದಕ್ಕಿಂತ ಹಿಂದಿನ ದಿವಸ ಒಂದು 2 ಅವರ್ ಇಷ್ಟು ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ರೆ ಸಾಕು, ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. ಒಬ್ಬರೇ ಮಾಡೋರಂತೂ ಇಷ್ಟು ಕೆಲಸಗಳನ್ನ ಆರಾಮಾಗಿ ಮಾಡಿ ಇಟ್ಕೊಂಬಿಡಿ, ಯಾವಾಗಲೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಮಾಡಿ ಮತ್ತೆ ತಿಂಡಿ ಮಾಡಿ ಎಲ್ಲ ಕೆಲಸಗಳನ್ನ ಕಷ್ಟ ಮಾಡಿಕೊಂಡು ಯಾವಾಗಲೋ ತಿಂಡಿ ತಿನ್ನೋದು ಆ ಥರ ಮಾಡ್ಕೋಬೇಡಿ. ಹಿಂದಿನ ದಿವಸ ಇಷ್ಟು ಕೆಲಸನ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು ಆರಾಮಾಗಿ ಸ್ನಾನ ಮಾಡಿ ದಸರಾ ಗೊಂಬೆ ಥರ ರೆಡಿಯಾಗಿ ನೀಟಾಗಿ ದೇವಸ್ಥಾನಗಳಿಗೆ ಇಲ್ಲ ನೀವೆಲ್ಲಾದರೂ ಹೋಗಬೇಕು ಅಂದ್ಕೊಂಡಿದ್ರೆ, ನಿಮ್ಮದೇನಾದರೂ ಬೇರೆ ಕೆಲಸಗಳಿದ್ರೆ ಆರಾಮಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಇನ್ನೊಂದು ಬಿಗ್ ಟಾಸ್ಕ್ ಅಂದರೆ ಬೆಳಗ್ಗೆ ಎದ್ದು ತಿಂಡಿ ಏನು ಮಾಡಬೇಕು ಅನ್ನೋದನ್ನು ಫಸ್ಟೇ ಯೋಚನೆ ಮಾಡಿ ಅದು ಕೂಡ ಪ್ರಿಪ್ರೇಷನ್ಸ್ ಮಾಡಿಡಿ. ಇಷ್ಟೆಲ್ಲ ಮಾಡಿದ್ರು ಬೆಳಗ್ಗೆ ತಿಂಡಿಲಿ ಫೇಲ್ಯೂರ್ ಆಗೋದೇ ಜಾಸ್ತಿ. ಏನು ಮಾಡೋದು, ಮಕ್ಕಳು ಒಂದು ಹೇಳ್ತಾರೆ, ಹಸ್ಬೆಂಡ್ ಒಂದು ಹೇಳ್ತಾರೆ, ನಮಗೊಂದು ಹೊಳೆಯುತ್ತೆ, ಫ್ರಿಡ್ಜಲ್ಲಿ ಬೇರೆಯೇ ತರಕಾರಿಗಳಿರುತ್ತೆ. ಆದ್ದರಿಂದ ಆದಷ್ಟು ಎಲ್ಲರೂ ಕೇಳಿಬಿಟ್ಟು ಫ್ರಿಡ್ಜಲ್ಲಿರೋ ತರಕಾರಿಗಳಿಗೆ ಹೊಂದಿಸ್ಕೊಂಡು ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅನ್ನೋದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಏನೂ ಜಂಜಾಟ ಇಲ್ಲದೆ ನೀಟಾಗಿ ನಾವು ಕೂಡ ಬೆಳಗ್ಗೆ ಎದ್ಬಿಟ್ಟು ಆರಾಮಾಗಿ ವಾರ ಮಾಡ್ಕೋಬೋದು. ನೀವು ಕೂಡ ದಸರಾ ಗೊಂಬೆ ಥರ ರೆಡಿಯಾಗ್ಬೋದು, ದೇವರಿಗೂ ಒಳ್ಳೆ ಅಲಂಕಾರ ಕೂಡ ಮಾಡ್ಬೋದು. ಇಷ್ಟು ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಯಾವುದೇ ರೀತಿ ಜಂಜಾಟ ಇರಲ್ಲ. ಅಕಸ್ಮಾತ್ ನಿಮ್ಗೆ ಇಷ್ಟು ಕೆಲಸಗಳನ್ನ ಮಾಡ್ಕೊಳಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನೆಲ ಒರೆಸ್ಬಿಟ್ಟು ಪಾತ್ರೆಗಳನ್ನಾದರೂ ಕ್ಲಿಯರ್ ಮಾಡಿ ಇಡಿ. ಹಾಗೆ ಒಂದು ಚಿತ್ರಾನ್ನದ ಗೊಜ್ಜೋ ಪುಳಿಯೋಗರೆ ಗೊಜ್ಜೋ ಬೆಳಗ್ಗೆಗಾಗೋವಂಥದ್ದು ಮಾಡಿ. ದಯವಿಟ್ಟು ಫ್ರಿಡ್ಜಲ್ಲಿ ಇಡಬೇಡಿ, ಈಚೆಗಡೆ ಇಟ್ಕೊಳ್ಳಿ. ಉಳಿದಿರೋ ಕೆಲಸಗಳನ್ನ ಅಟ್ಲೀಸ್ಟ್ ಬೆಳಗ್ಗೆ ಮಾಡ್ಕೋಬೋದು. ಬೆಳಗ್ಗೆ ಎದ್ದು ಕೆಲಸನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಹಿಂದಿನ ದಿವಸದ ಪ್ರಿಪ್ರೇಷನ್ಸು ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ಸ್ ಅಂತ ಹೇಳ್ತೀನಿ. ಯಾವಾಗ್ಲೂ ಅವಾಗಿನ ಕೆಲಸ ಅವಾಗಲೇ ಮಾಡ್ಕೊತಾ ಇದ್ರೆ ಟೆನ್ಷನ್ನು ಕಮ್ಮಿ ಇರುತ್ತೆ, ಕೆಲಸನೂ ಹಗುರ ಆಗುತ್ತೆ, ನಮಗೆ ಮನೆಯೂ ಕ್ಲೀನಾಗಿರುತ್ತೆ ಅಂತ ಕೂಡ ಹೇಳ್ತೀನಿ. ಇದನ್ನು ಮೀರಿ ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೂ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೆ ಕೂಡ ನಾ ಕೂಡ ಹೇಳ್ಬೋದು. ನಿಮಗೇನು ಅನಿಸಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಏನು ಇಷ್ಟ ಆಗಿಲ್ಲ ಅಂತ ಕೂಡ ಹೇಳಿ, ಇಷ್ಟ ಆದರೆ ಏನು ಇಷ್ಟ ಆಗಿದೆ ಅಂತ ಕೂಡ ಹಂಚ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿವರಗಳು ನಮ್ಮ ಹೆಣ್ಮಕ್ಳಲ್ಲಿ ಇದ್ದೇ ಇರುತ್ತೆ, ಇದ್ದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್ ಬಾಯ್.